ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಸಾಂಬಾರಿಗೆ ಕುಕ್ಕರ್ನಲ್ಲಿ ಎಲ್ಲ ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ ಇದೇ ಗ್ಲಾಸನ್ನು ನಾನು ಯಾವಾಗಲೂ ಉಪಯೋಗಿಸೋದು. ಇದರಲ್ಲಿ 4 ಗ್ಲಾಸ್ ನೀರನ್ನು ನಾನು ಕುಕ್ಕರ್ಗೆ ಹಾಕಿದ್ದೀನಿ. ಈಗ ಅರ್ಧ ಕೆ ಜಿ ಹಾಗಲಕಾಯಿಯನ್ನು ನಾನು ಈ ರೀತಿ ಕಟ್ ಮಾಡಿ ಇದರೊಳಗೆ ಹಾಕಿದ್ದೀನಿ. ಮತ್ತು ಕಡಲೆಕಾಳನ್ನು 2 ಅವರ್ ನೆನೆಸ್ಬಿಟ್ಟು, ನೋಡಿ ಕಡಲೆಕಾಳನ್ನು 2 ಅವರ್ ನೆನೆಸ್ಬಿಟ್ಟು ಕಳೆ ಬೀಜ 1 ಹಿಡಿ, ಇದು ಕಡಲೆಕಾಳು 1-2 ಹಿಡಿಯಷ್ಟು ನೆನೆಸಿದ್ದೀನಿ. 2 ಅವರ್ ನೆನೆಸ್ಬಿಟ್ಟು ಇದರೊಳಗೆ ಹಾಕಿ ನಾನು ಈಗ ಉಪ್ಪು ಹಾಕಲ್ಲ, ಹಾಗೆ 3 ವಿಜಲ್ ನಾನು ಕೂಗಿಸ್ಕೊಳ್ತೀನಿ. ಸ್ಟವ್ ಹಚ್ಚಿ ಈಗ 3 ವಿಜಲನ್ನು ನಾನು ಕೂಗಿಸ್ಕೊಳ್ತೀನಿ. ಈಗ ಇದು 3 ವಿಜಲ್ ಕೂಗೋ ಅಷ್ಟರಲ್ಲಿ ಕೂಗಲಿ ಅಷ್ಟರಲ್ಲಿ ನಾವು ಮಸಾಲೆನ ತಯಾರು ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ಏನೇನು ರುಬ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಲವಂಗ 2, ಒಂದಿಷ್ಟೇ ಇಷ್ಟು ಚಕ್ಕೆ, 1 ಬೆಳ್ಳುಳ್ಳಿ, 1 ದೊಡ್ಡದು ಈರುಳ್ಳಿ, 3 ಟೊಮೆಟೊ, ನಾಟಿ ಟೊಮೆಟೊ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿಚೂರು ಒಂದು ಸ್ವಲ್ಪ, 3 ಸ್ಪೂನು ಮಸಾಲೆ ಪುಡಿ ಮನೆಯಲ್ಲಿ ಮಾಡಿರೋದು, ಅರಿಶಿನ 1/2 ಸ್ಪೂನಷ್ಟು, ಮತ್ತು ಹುಣಸೆಹಣ್ಣು 1/2 ನಿಂಬೆಹಣ್ಣು ಗಾತ್ರ ನಾನು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಇಷ್ಟು ಹುಣಸೆಹಣ್ಣು 1/2 ನಿಂಬೆಹಣ್ಣು ಗಾತ್ರ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ 1/4 ಸ್ಪೂನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಇವುಗಳನ್ನೆಲ್ಲ ನಾವು ರುಬ್ಕೊಳ್ಳೋಣ. ಇವಾಗ ಮೊದಲು ನಾವು ಚಕ್ಕೆ ಲವಂಗನ ಹಾಕ್ಕೊಳ್ಳೋಣ ಜಾರ್ಗೆ, ಮತ್ತು ಕಾಯಿಚೂರನ್ನು ನಾವು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ. ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು, ನೋಡಿ ಟೊಮೆಟೊನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಜಾರ್ ಚೆನ್ನಾಗಿ ರುಬ್ಬುತ್ತೆ ಅಂತ. 1, 2, 3 ಟೊಮೆಟೊನ ನಾನು ಹಾಕ್ತಾಯಿದ್ದೀನಿ, ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ, ಮಸಾಲೆ ಪುಡಿನೂ ಮತ್ತು ಅರಿಶಿನ ಕೂಡ ನಾನು ಅದರ ಜೊತೆಗೇ ಹಾಕ್ತಾಯಿದ್ದೀನಿ, ಖಾರದ ಪುಡಿನೂ 1/4 ಸ್ಪೂನ್ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಇದು ಹುಣಸೆಹಣ್ಣು ನೆನೆಸಿರೋದನ್ನು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಈಗ ನಾವು ರುಬ್ಬೋಣ. ನೋಡಿ ಈ ಗ್ಲಾಸಲ್ಲಿ 3 ಗ್ಲಾಸ್ ನೀರಾದರೆ ಈ ಸಾಂಬಾರಿಗೆ ಚೆನ್ನಾಗಾಗುತ್ತೆ, ಕರೆಕ್ಟಾಗುತ್ತೆ. ನೀರು 3 ಗ್ಲಾಸ್ ತೆಗೆದಿಟ್ಕೊಂಡಿದ್ದೀನಿ, ಅದೇ ನೀರನ್ನು ನಾನು ಸಾಂಬಾರಿಗೆ ಉಪಯೋಗಿಸ್ತೀನಿ. ಈಗ ರುಬ್ಬಕ್ಕೂ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಮಸಾಲೆ ನುಣ್ಣಗೆ ಎಲ್ಲ ಹಾಕಿ ರುಬ್ಬಿದ್ದೀನಿ. ನೋಡಿ ಫ್ರೆಂಡ್ಸ್, 3 ವಿಚಲ್ ಕೂಗಿ 10 ನಿಮಿಷ ಆಯಿತು, ಗ್ಯಾಸ್ ಬಿಟ್ಟಿದೆ. ಈಗ ಇದನ್ನು ನಾವು ನೀರೊಂದು ಕಡೆ, ಕಾಳು ತರಕಾರಿ ಒಂದು ಕಡೆ ಬಗ್ಗಿಸ್ಕೊಳ್ಳೋಣ. ನೋಡಿ ಕಾಳು ಹಾಕಲಕಾಯಿ ಪೀಸು ಕಟ್ ಮಾಡಿರೋದು ಒಂದು ಕಡೆ, ಅದರ ನೀರು ನಾವು ಒಂದು ಕಡೆ ಬಗ್ಗಿಸ್ಕೊಂಡಿದ್ವಿ. ಈ ನೀರನ್ನು ನೀವು ಬೇಕಂದ್ರೆ ಉಪಯೋಗಿಸ್ಕೋಬೋದು. ನಮಗೆ ಕಹಿ ಬೇಕು ಅಂತನೋರು, ಯಾರಾದರೂ ಶುಗರ್ ಇರೋರು ಬೇಕಂದ್ರೆ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಈ ನೀರನ್ನು ಚೆಲ್ಲಿಬಿಟ್ಟು ಬೇರೆ ನೀರನ್ನು ನಾವು ತಗೊಂಡಿದ್ದೀವಲ್ಲ ಆ ನೀರನ್ನು ನಾನು ಉಪಯೋಗಿಸ್ತೀನಿ. ನಾನು ಈ ನೀರನ್ನು ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಕಹಿ ಬರುತ್ತೆ ಅಂತ ನಾನು ಆ ನೀರನ್ನು ಉಪಯೋಗಿಸ್ತಾ ಇಲ್ಲ. ಈಗ ಒಂದು ಬಾಂಡಿ ಇಟ್ಕೊಳ್ಳೋಣ. ಬಾಂಡಿನಲ್ಲಿ 1-3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ಟವ್ ಹಚ್ಚಿ ಆ ಎಣ್ಣೆಗೆ ಸ್ವಲ್ಪ ಇಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಸಪ್ಪೆ ಇರುತ್ತೆ ಅಂತ ಒಗ್ಗರಣೆ ಕೊಡೋಕ್ಕೆ. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ತೀನಿ. ಇದು ಫ್ರೈ ಆಗಲಿ, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಮುಖಕ್ಕೆ ತಿಳಿಯುತ್ತೆ ಎಣ್ಣೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಾಂಬಾರನ್ನ ನಾವು ಮುದ್ದೆಗೆ, ಚಪಾತಿಗೆ,
ಉಪಯೋಗಿಸ್ಬೋದು. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ವಿಡಿಯೋನ ನೋಡಿ ನೋಡಿ. ಈರುಳ್ಳಿ ಈ ಥರ ಆಯಿತು. ಈಗ ನಾವು ಈ ಬೇಯಿಸಿಕೊಂಡಿರೋ ಕಾಳು ತರಕಾರಿನ ಹಾಕೋಣ. ಇದು ಒಂದೆರಡು ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎರಡು ನಿಮಿಷ ಆಯಿತು ಫ್ರೈ ಮಾಡಿದ್ದು. ಯಾಕಂದರೆ ಕಹಿ ಅಂಶ ಇರೋದನ್ನು ಹೊರಟೋಗುತ್ತೆ ಅಂತ. ಈಗ ನಾವು ಮಸಾಲೆನ ಇದಕ್ಕೆ ರುಬ್ಕೊಂಡಿದ್ದನ್ನು ಸೇರಿಸೋಣ. ಒಂದು ಸೆಕೆಂಡ್ ಹಂಗೆ ಕೈ ಆಡಿಸಿ, ಯಾಕಂದರೆ ಹಸಿ ತರಕಾರಿ ಹಸಿ ಈರುಳ್ಳಿ ಎಲ್ಲ ರುಬ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಒಂದು ನಿಮಿಷ ಹಂಗೆ ಫ್ರೈ ಮಾಡಿ. ಯಾಕಂದರೆ ಹಸಿ ಈರುಳ್ಳಿ, ಹಸಿ ಟೊಮೆಟೊ, ಹಸಿ ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಕೊಂಡಿರ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಫ್ರೈ ಮಾಡಿ. ಈಗ ನಾವು ತೆಗೆದಿತ್ತು ಇಟ್ಕೊಂಡಿದ್ವಲ್ಲ ನೀರು, ಆ ನೀರನ್ನು ನಾವು ಹಾಕ್ಬಿಡೋಣ. ಜಾರನ್ನು ತೊಳೆದು ಹಾಕೋಣ. ಈಗ ಜಾರನ್ನು ತೊಳೆದು ನೀಟಾಕಿ ಮಸಾಲೆನ ಎಲ್ಲ ಅದಕ್ಕೆ ಹಾಕಿದ್ದೀನಿ. ನೀರು ನಾನು ಮೂರು ಗ್ಲಾಸ್ ತೆಗೆದಿಟ್ಕೊಂಡಿದ್ನಲ್ಲ, ಅದೇ ಮೂರು ಗ್ಲಾಸನ್ನು ಪೂರ್ತಿ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್, ಸ್ವಲ್ಪ ಗಟ್ಟಿಯಾಗಿ ಆಗಬೇಕು ಸಾಂಬಾರು, ಚೆನ್ನಾಗಿರುತ್ತೆ. ತುಂಬ ತೆಳ್ಳಗಿರಬಾರ್ದು, ತೆಳ್ಳಗಿದ್ದರೆ ಸಾಂಬಾರು ಟೇಸ್ಟ್ ಇರಲ್ಲ. ಸ್ವಲ್ಪ ಗಟ್ಟಿಯಾಗಾದರೆ ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನಾವು ಈಗ ನಾವು ಉಪ್ಪನ್ನು ಹಾಕೋಣ, ಇದಕ್ಕೆ ಉಪ್ಪನ್ನು ಸೇರಿಸೋಣ. ನಾನು ಡೈಮಂಡ್ ಕಲ್ಲು ಉಪ್ಪನ್ನೇ ಉಪಯೋಗಿಸೋದು, ಕಲ್ಲು ಉಪ್ಪನ್ನೇ ಹಾಕಿದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪನ್ನು ಯಾವುದಾದ್ರೂ ಉಪಯೋಗಿಸಿ. ನೀವು ಖಾರ ಕಡಿಮೆ ಬೇಕಂತಂದರೆ, ನಾನು ಒಂದು ಕಾಲು ಸ್ಪೂನ್ ಖಾರದ ಪುಡಿ ಹಾಕಿದ್ದೆ, ನೀವು ಒಂದು ಸ್ಪೂನ್ ಹಾಕ್ಕೊಳ್ಳಿ. ಖಾರ ಬೇಕಂದವರು ಅಷ್ಟೇ ಹಾಕಿ, ಖಾರ ಕಡಿಮೆ ಬೇಕಂದವರು ಕಡಿಮೆ ಮಾಡ್ಕೊಳ್ಳಿ, ಬೇಕಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ನಾನು ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರಾಗಿರುತ್ತೆ. ಕಹಿ ಅನ್ನೋದೇ ಇರಲ್ಲ. ಚೆನ್ನಾಗಿ ಕುದಿಸ್ಬೇಕು, ಇವಾಗ ಒಂದು ಕಾಲು ಗಂಟೆ ಆಗುತ್ತೆ ಇದು ಕುದೀಲಿ. ಮತ್ತು ಮುಚ್ಚಲ ಮುಚ್ಚಬೇಡಿ ಫ್ರೆಂಡ್ಸ್, ಇದಕ್ಕೆ ಬಾಣಲಿಗೆ ಮುಚ್ಚಲ ಯಾವುದನ್ನು ಮುಚ್ಚಬೇಡಿ. ಹೀಗೆ ಫ್ರೈ ಆಗಬೇಕು, ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಕುದಿಬೇಕು. ಈಗ ಒಂದು ಐದು ನಿಮಿಷ ಆಗಿದೆ, ಇನ್ನೂ ಒಂದು ಹತ್ತು ನಿಮಿಷ ಕುದಿಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಇನ್ನೂ ಕನ್ಸಿಸ್ಟೆಂಟ್ ಬಂದಿಲ್ಲ, ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಒಂದು ಹತ್ತು ನಿಮಿಷ ಕುದೀಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಬಟ್ಲಿಗೆ ಹಾಕ್ಕೊಂಡೇ, ಒಂದು ಬಟ್ಲಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡೆ ಹಾಗೆ ತಿನ್ಬೋದು ಫ್ರೆಂಡ್ಸ್. ಮಕ್ಕಳಿಗೆ ಕೂಡ ಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬರೀ ಸಾಂಬಾರನ್ನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಕೂಡ ತುಂಬ ಚೆನ್ನಾಗಿದೆ ಅಂತ ತಿಂತಾರೆ ನೋಡಿ. ಇನ್ನು ಬೇಕಂದರೆ ಈ ರೀತಿ ಮಾಡಿ ನೋಡಿ, ಇನ್ನೂ ಒಂದು ಐದು ನಿಮಿಷ ಕುದೀಲಿ, ಒಂದು ಹತ್ತು ನಿಮಿಷ ಕುದೀಲಿ. ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು ಸಾಂಬಾರು. ಈ ಥರ ಕುದೀತಾ ಇದೆಯಲ್ಲ, ಈ ಥರ ಕುದ್ದರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಸಾಂಬಾರು ಕೂಡ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗಿದೆ. ಈ ರೀತಿ ಇರಬೇಕು ಸಾಂಬಾರು, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಾಲ್ಕು ಜನನ ಎರಡು ಟೈಮ್ ತಿನ್ಬೋದು, ಅನ್ನಕ್ಕಾಗಲಿ, ಮುದ್ದೆಗಾಗಲಿ, ಚಪಾತಿಗಾಗಲಿ ಎರಡು ಟೈಮ್ ತಿನ್ಬೋದು. ನಾಲ್ಕು ಜನ ತಿನ್ಬೋದು, ಎರಡು ಟೈಮ್ ತಿನ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.